ಸರ್ಕಾರದ ಆಜ್ಞೆ ಹೊರಿಸಿ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡ್ತೀವಿ ಅಂತೇಳಿ ನವೆಂಬರ್ 10ಕ್ಕೆ. ಕಾರಣ ಏನಂದರೆ ನವೆಂಬರ್ 10 1750 ಟಿಪ್ಪು ಸುಲ್ತಾನ್ ದೇವನಹಳ್ಳಿನಲ್ಲಿ ಹುಟ್ಟಿದ್ದು. ದೇವನಹಳ್ಳಿ ಎಲ್ಲಿದೆ? ಬೆಂಗಳೂರಿನ ಒಂದು ಭಾಗ ಆಗಿದೆ ಈಗ, ಅದೊಂಥರ ಬೆಂಗಳೂರೇ. ಬೆಂಗಳೂರಿನಲ್ಲೇ ಹುಟ್ಟಿದಂತಹ ನಮ್ಮ ನಮ್ಮ ಇಕ್ಬಾಲ್ ಹೇಳಿದಾಗೆ ಕರ್ನಾಟಕದ ಮಣ್ಣಲ್ಲೇ ಹುಟ್ಟಿದಂತಹ ಈ ಕರ್ನಾಟಕದ ಒಬ್ಬ ಎಂಎ ಮಗ ಹುಟ್ಟಿ ಕರ್ನಾಟಕದಲ್ಲೇ ಹುಟ್ಟಿದ್ದಕ್ಕೆ ನಾವು ವಿಜೃಂಭಿಸೋದಿಲ್ಲ. ಆದರೆ ಆತನು ಮಾಡಿದ ತ್ಯಾಗ ಬಲಿದಾನ ಮತ್ತು ಜನಸಾಮಾನ್ಯರಿಗೆ ಮಾಡಿದಂಥ ಸಾಮಾಜಿಕ ಪರಿವರ್ತನೆಗಳ ಆ ಹಿನ್ನೆಲೆಯಲ್ಲಿ ನಾವು ಟಿಪ್ಪು ಸುಲ್ತಾನ ಮೆಚ್ಚಿಕೊಳ್ತೀವಿ. ಆತನು ಮತ ಅಂದ ಅಲ್ಲ, ಇವರು ಕತೆ ಕಟ್ತಾರೆ ಮತ ಅಂದ ಅಂತ. ಒಂದು ಪಂತ ಆಹ್ವಾನ ಕೊಟ್ಟಿವಿ, ಬನ್ನಿರಿ ನಮ್ಮ ಜೊತೆ ಚರ್ಚೆ ಮಾಡಿರಿ, ಕೊಟ್ಟರೆ ಎಲ್ರಿದೆ, ಎಷ್ಟು ದೇವಸ್ಥಾನಗಳ ಹಾಳು ಮಾಡಿದ್ದಾರೆ ಪಟ್ಟಿ ಕೊಡ್ರಿ, ಎಷ್ಟು ಜನರನ್ನ ಮತ ಅಂದ್ರೆ ಬದಲಾಯಿಸಿದ್ದಾರೆ ಹೇಳ್ರಿ, ಅವ್ರು ಏನು ಮಾಡಿದ ಅಂತ ಯುದ್ಧ ಮಾಡಿ 4 ಯುದ್ಧ ಮಾಡಿದಂಥ ಒಬ್ಬ ಮಹಾನ್ ಹೋರಾಟಗಾರ, ಬಲಿದಾನ ಮಾಡಿದಂಥ ವ್ಯಕ್ತಿ, ಅವ್ರನ್ನ ಏಕೆ ನಾವು ಈ ನಡೀತು. ಆವಾಗ ಟಿಪ್ಪು ಸುಲ್ತಾನ್ ಉಪಯೋಗಿಸಿದ ದೊಡ್ಡ ಕೆನಾನುಗಳು ಮೊನ್ನೆ ಮೆಟ್ರೋಗೆ ಅಗಿತಾ ಇದ್ರೆ ಯಾರು ಏನು ಯಾರಿಗೆ ಏನು ಮಾಡಬೇಕು ಸರ್, ಜನಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿ ಅಂದರೆ ಇವರು ಜಾತಿಗಳ ಮೇಲೆ ಅವ್ರ ಮೇಲೆ ಎತ್ತು ಕಟ್ಕೊಂಡು ಕೋಮುಗಲ್ವೆ ಮಾಡಿಸೋದು ಕೊಟ್ಟಿದ್ದಾರೆ. ಇದನ್ನು ಕಂಡಮ್ ಮಾಡಿ ದೇವಸ್ಥಾನಗಳು ಕಿತ್ತಾಡಿದ್ರು ಅಂತಾರೆ. ಯಾವ ದೇವಸ್ಥಾನ ಕಿತ್ತಾಕಿದ್ರು ಯಾವುದನ್ನು ಪ್ರೂಫ್ ಕೊಡಲಿ, ತೋರಿಸ್ಲಿ. ಅವ್ರು ಏನನ್ನ ಮಾತಾಡೋಕ್ಕೋದ್ರೆ ಅವ್ರ ಚರ್ಮ ಸುಳ್ಬಿಡ್ತಾರೆ, ಅವ್ರಿಗೆ ಮಾತಾಡೋದು ದಮ್ಮಿಲ್ಲ ಅವರಿಗೆ. ಇವಾಗ ಮುಸಲ್ಮಾನರು ಸಿಕ್ಕಿದ್ದಾರೆ ಅಂದ್ಬಿಟ್ಟು ಟಿಪ್ಪು ಸುಲ್ತಾನ್ಗೆ ಇವರು ಅವಮಾನ ಮಾಡಿ ಇವತ್ತು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ನಿಷೇಧ ಮಾಡಿದ್ದಾರೆ. ಇದು ಈ ಹಿಂಬಾಗಲಿನಿಂದ ಅಧಿಕಾರಕ್ಕೆ ಬಂದಂಥ ಈ ಯಡಿಯೂರಪ್ಪನವರು, ಅವರಿಗೆ ಮ್ಯಾಂಡೇಟ್ ಅನ್ನೋದು ಇರಲೇ ಇದ್ದೇ ಇಂಥ ಸಂದರ್ಭದಲ್ಲಿ ಯಾವುದೋ ಕುತಂತ್ರಗಳನ್ನು ಮಾಡಿಸಿ ಬೇರೆ ಪಕ್ಷದ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಅಧಿಕಾರ ದಾಹದಿಂದ ಅಧಿಕಾರ ವಹಿಸ್ಕೊಂಡ 2 ದಿವಸ ಇನ್ನೂ ಪೂರ್ಣವಾಗಿ ಅವರ ಸಂಪುಟ ರಚನೆ ಮಾಡಿಲ್ಲ, ಈಗ ಸರ್ಕಾರನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರು ನಾವು ಬಹಳ ಜನ ಹೋರಾಟಗಳು ಮಾಡಿದ ಪರಿಣಾಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯನ್ನು 2015 ಜಾರಿಗೆ ತಂದರು.